ಬಗ್ಗೆ ಮಾತಾಡ್ತೀರಿ, ಯಾವ ರೀತಿ ಫೇಸ್ ಮಾಡ್ತೀರ? ಇಲ್ಲ, ವೋಲ್ಟೇಜ್ ಕಾಣಲೇ ಇಲ್ಲ, ಹೈ ಇಲ್ಲ, ಲೋನು ಇಲ್ಲ, ಅದು ಎಲ್ಲೋಗಿದೆ, ಕರೆಂಟ್ ಆಫ್ ಆಗೋಗಿದೆ, ಕಾಂಗ್ರೆಸ್ ಕರೆಂಟ್ ಆಫ್ ಆಗೋಗಿದೆ. ಇಲ್ಲಿರೋದು ಬರೀ ಬಿ ಜೆ ಪಿ ಕರೆಂಟ್ ಮಾತ್ರ, ಬಿ ಜೆ ಪಿ ವೋಲ್ಟೇಜ್ ಮಾತ್ರ, ಬಿ ಜೆ ಪಿ ಪವರ್ ಮಾತ್ರ, ಬಿ ಜೆ ಪಿ ಸರ್ಕಾರ ಇದ್ದಾಗ. ಯಾವ ರೀತಿ ನಾವು ಪ್ರತಿ ದಿನ ಡೇ ಆ್ಯಂಡ್ ನೈಟು ಏನಪ್ಪ 8 ಗಂಟೆ ಕರೆಂಟ್ ಕೊಟ್ಟಿದ್ದಲ್ಲ ರೈತರಿಗೆ, ಆ ಕರೆಂಟು ಇಲ್ಲೆಲ್ಲ ಪಾಸ್ ಆಗ್ತಾ ಇದೆ. ಆದ್ದರಿಂದ ಯಾವ ಕಾಂಗ್ರೆಸ್ಸು ಯಾವ ಬೇರೆ ಪಕ್ಷ ಏನು ಮಾಡೋಕ್ಕಾಗಲ್ಲ. ಬಿ ಜೆ ಪಿಯ ಕಮಲ ಬಹಳ ದೊಡ್ಡ ಪ್ರಮಾಣದ ಅರಳ್ತಾ ಇದೆ. ಬಡವರಲ್ಲಿ, ಸ್ಲಮ್ ನಿವಾಸಿಗಳಲ್ಲಿ, ಆಮೇಲೆ ಎಲ್ಲ ಜಾತಿ ಜನಾಂಗಗಳಲ್ಲಿ ಈ ಸಲ ಬಿ ಜೆ ಪಿ ಓಟ್ ಹಾಕಬೇಕು. ನಾಯಣ್ ಸಾಹು ಅವರು ಗೆಲ್ಲಿಸಬೇಕು. ನಾಯಣ್ ಸಾಹು ಅವರು ಎಲ್ಲಿ ಬೇಕಾದ್ರೆ ಸಿಗ್ತಾರೆ, ಎಲ್ಲಿಗೆಲ್ಲೆಲ್ಲಿ ಸಿಗ್ತಾರೆ, ಮನೆ ಮನೆಗೆ ಬರ್ತಾರೆ, ಸರಳರಿದ್ದಾರೆ ಅಂತ ಹೇಳಿ ಪ್ರೀತಿಯಿಂದ ಓಟ್ ಹಾಕುವ ವ್ಯವಸ್ಥೆ ಇಲ್ಲಿ ಕ್ರಿಯೇಟ್ ಆಗಿದೆ. ಕಾಂಗ್ರೆಸ್ ಅವರು ಪಾಪ ಕಾಣಿಯಾಗಿದೆ. ಕಾಂಗ್ರೆಸ್ ಅವರು ಹಣದ ಒಡನೆ ಹರಿಸ್ತಾ ಇದ್ದಾರೆ. ಅವರು ಎಮ್ ಎಲ್ ಸಿ ಆಗಿದ್ದಾಗ ಅವರು ಡಿಕ್ಲರೇಷನ್ ಮಾಡಿದ್ದು 116 ಕೋಟಿ. ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಆದ ತಕ್ಷಣ 5 ವರ್ಷಕ್ಕೆ 300 ಕೋಟಿ ಜಾಸ್ತಿ ಮಾಡಿಕೊಂಡು 416 ಕೋಟಿ ಡಿಕ್ಲೇರ್ ಮಾಡಬೇಕಾದ್ರೆ ಯಾವ ಬೆಳೆ ಬೆಳೆದಿದ್ರು, ಯಾವ ಕೃಷಿ ಮಾಡಿದ್ರು, ಯಾವ ತೋಟಗಾರಿಕೆ ಮಾಡಿದ್ರು, ಎಲ್ಲಿ ನೀರು ಕಟ್ಟಿದ್ರು, ಎಲ್ಲಿಂದ ಬಂದಿದ್ದ ದುಡ್ಡೆಲ್ಲ ಸಿದ್ದರಾಮಯ್ಯನವರ ಭ್ರಷ್ಟಾಚಾರದ ವ್ಯವಸ್ಥೆಯಿಂದ ಕಾಂಗ್ರೆಸ್ ಇಂಥವರ ಚೇಲಾಗಳು ದುಡ್ಡು ಮಾಡಿ ಆ ದುಡ್ಡನ್ನು ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಮತದಾರರಿಗೆ ಆಮಿಷ ಒಡ್ಡಿ ಅವ್ರಿಗೆ ಅವಮಾನ ಮಾಡಿ ಸ್ವಾಭಿಮಾನಿಗೆ ಧಕ್ಕೆ ಆಗ ರೀತಿ ನಡ್ಕೊಂಡು ಸೋಗು ಹಾಕೊಂಡು ಬರ್ತಾ ಇದ್ದಾರೆ. ನಾನು ಇವತ್ತು ಅವ್ರಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ನಿಮ್ಮ ಈ ಸ್ವಾಭಿಮಾನಿಗೆ ವಿರುದ್ಧವಾದ ನಡತೆ, ಗೂಂಡಾಗಿರಿ ನಡತೆ, ಅಹಂಕಾರದ ವರ್ತನೆ, ರೌಡಿಗಳನ್ನ ಇಟ್ಕೊಂಡು ಕ್ಯಾನ್ವಾಸ್ ಮಾಡ್ತಾರೆ ಪರಿ ಜನ ಯಾರು ಮೆಚ್ಚುವುದಿಲ್ಲ. ಬಿ ಜೆ ಪಿಯನ್ನು ಗೆಲ್ಲಿಸಬೇಕು ಅಂತೇಳಿ ಹೆಬ್ಬಾಳದಲ್ಲಿ ಜನ ಡಿಸೈಡ್ ಮಾಡಿದ್ದಾರೆ. ಹೆಬ್ಬಾಳ ಬಿ ಜೆ ಪಿ ಗೆದ್ದೇ ಗೆಲ್ಲುತ್ತೆ. 4ನೇ ಬಾರಿಗೆ ಬಿ ಜೆ ಪಿಯ ಬಾವುಟ ಕಮಲವನ್ನು ಅರಳಿಸ್ತೀವಿ.